ಹಲೋ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ನೋಡಿ, ಇವತ್ತು ಒಂದು ಡೋನಟ್ ರಿಂಗನ್ನು ಬಳಸಿ ಒಂದು ಡಿಸೈನ್ ಮಾಡೋದನ್ನು ಹೇಳ್ಕೊಡ್ತೀನಿ, ಕಲಿಯೋಣ ಬನ್ನಿ. ಇದಕ್ಕೆ ಒಂದು ಸಿಂಗಲ್ ಕಲರ್ ತೊಗೊಂಡಿದ್ದೀನಿ, ಬ್ಲೂ ತೊಗೊಂಡಿದ್ದೀನಿ ನಾನು. ಆಮೇಲೆ ಈ ಥರ ರಿಂಗ್ಗೆ ಬೀಡ್ಸ್ ತೊಗೊಂಡಿದ್ದೀನಿ. ಅಂದರೆ ಬೀಡು ಚಿಕ್ಕದಿರಬೇಕು, ಯಾಕಂದರೆ ನಮ್ಗೆ ವರ್ಕ್ ಮಾಡೋದಕ್ಕೆ ಇಲ್ಲಿ ಜಾಗ ಸಿಗಬೇಕು. ಸೊ ಫುಲ್ ನೀವು ದೊಡ್ಡ ಬೀಡ್ ಹಾಕಿದ್ರೆ ನಮಗಿಲ್ಲಿ ಜಾಗ ಸಿಗೋದಿಲ್ಲ, ಅದನ್ನು ನೀವು ನೋಟ್ ಮಾಡ್ಕೋಬೇಕು. ಮತ್ತು 11 ನಂಬರ್ ಕ್ರೋಷ ತೊಗೊಂಡಿದ್ದೀನಿ, 0.7 mm. ನೋಡಿ, ಒಂದು ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಸ್ಟಾರ್ಟ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳಿ. ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಪಕ್ಕದಲ್ಲೂ ಒಂದು ಲಾಕ್ ಮಾಡಿ, 2 ಸಿಂಗಲ್ ಕ್ರೋಷ ಇರಲಿ. ಆಮೇಲೆ ನೋಡಿ, ಇದು 3 ಹೋಲು ಅಲೈನ್ ಮಾಡಿ ಇದರೊಳಗೆ ಸ್ಲೈಡ್ ಮಾಡ್ಕೊಳ್ಳಿ ಹೀಗೆ. ಮತ್ತೆ ಒಂದು ಲಾಕ್ ಮಾಡ್ಕೊಳ್ಳಿ, ಮತ್ತು ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಡಬಲ್ ಸಿಂಗಲ್ ಕ್ರೋಷ ಹಾಕ್ಕೊಳ್ಳಿ. ಡಬಲ್ ಸಿಂಗಲ್ ಕ್ರೋಷ ಪಕ್ಕನೇ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ವರ್ಕು. ತಿರುಗಿಸ್ಕೊಂಡು ಡಬಲ್ ಲಾಕ್ ಮಾಡಿರ್ತೀವಲ್ಲ, ಅಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಷ, ಕ್ರೋಷ ಮೇಲೆ ದಾರ ತೊಗೊಂಡು ಆ ರಿಂಗ್ಗೆ ಹಾಕ್ಕೊಳ್ತಾ ಬನ್ನಿರಿ. ನೋಡಿ, ಈ ಥರ 3 ಒಂದು ಮಾಡಬೇಕು. 3 ಆಗಿದೆ. ಈ ಥರ 12 ಹಾಕ್ಕೊಳ್ಳಿ, 5 ಆಗಿದೆ, 12 ಹಾಕ್ಕೊಳ್ಳಿ. ಇದು ವರ್ಕ್ ತಿರುಗಿಸ್ಕೊಂಡು ಉಲ್ಟಾದಲ್ಲಿ 12 ಹಾಫ್ ಡಬಲ್ ಕ್ರೋಷ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಡಬಲ್, ಅಲ್ಲಿ ಮಧ್ಯಕ್ಕೆ ಬಂದು ಈ ಥರ ಲಾಕ್ ಮಾಡಿಕೊಳ್ಳ್ರಿ. ಮತ್ತು ಒಂದು ಚೈನ್ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ವರ್ಕು. ವರ್ಕ್ ತಿರುಗಿಸ್ಕೊಂಡು ಮತ್ತು ಇಲ್ಲಿ ಈ ಥರ ಮಾಡಿದರೆ ರಿಂಗು ಮೇಲಕ್ಕೆ ಬರುತ್ತೆ. ಇಲ್ಲಿ 12 ಹಾಫ್ ಡಬಲ್ ಕ್ರೋಷ ವರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ 2 ಆಗಿದೆ. ಈ ಥರ ಜರುಗಿಸ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ ಅಲ್ಲಿಗೆ. 12 ಹಾಫ್ ಡಬಲ್ ಕ್ರೋಷ ಹಾಕ್ಕೊಳ್ಳಿ. ನೋಡಿ, ಈ ಥರ 12 ಡಬಲ್ ಕ್ರೋಷ ಆದಮೇಲೆ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ತಿರ್ಗಾನು ಬಂದು ಲಾಕ್ ಮಾಡ್ಕೊಳ್ರಿ. ಲಾಕ್ ಮಾಡ್ಕೊಂಡು ಈ ಥರ ಸೀದಾ ಮಾಡ್ಕೊಳ್ರಿ. ನೋಡಿ, ಫುಲ್ಲು ರಿಂಗು ತುಂಬ್ಕೊಂಡಂಗೆ ಹಿಂಗೆ ತುಂಬ್ಕೋಬೇಕು ಪೂರ್ತಿ. ಮತ್ತು ಈಗ 3 ಚೈನ್ ಹಾಕ್ಕೊಳ್ಳಿ. ಹಿಂಗೆ ಕುಚ್ಚಿಗೆ ಬರುತ್ತೆ ಇದು. 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡಿ. ಮತ್ತು ಅದೇ ಥರ ರಿಂಗು ಮತ್ತು ಬೀಡು ಹಾಕ್ಕೊಂಡು ಪೂರ್ತಿ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು ಮಾಡಿ ಫ್ರೆಂಡ್ಸ್, ನಾನು ಮಾಡಿ ಮುಗಿಸ್ತೀನಿ ಇದನ್ನು. ಆಮೇಲೆ ಸೆಕೆಂಡ್ ಲೈನು ಬೀಡ್ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ಇದನ್ನು ಲಾಕ್ ಮಾಡಿ ಡಬಲ್ ಲಾಕ್ ಮಾಡ್ಕೋಬೇಕು ಪಕ್ಕ ಪಕ್ಕ. ಮತ್ತು ತಿರುಗಿಸ್ಕೊಂಡು ನೀವಿಲ್ಲಿ ಚೈನ್ ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಸ್ಟಾರ್ಟ್ ಮಾಡ್ಬೋದು. ನೋಡಿ, ಈ ಥರ ಲಾಕ್ ಮಾಡ್ಕೊಂಬಿಟ್ಟು ಹಾಫ್ ಡಬಲ್ ಕ್ರೋಷ ಹಾಕ್ಕೋಬೋದು. ಹನ್ನೆರಡು ಹಾಕ್ಕೊಳ್ಳಿ, ಮತ್ತೆ ಇಲ್ಲಿ ಲಾಕ್ ಮಾಡಿ, ಮತ್ತೆ ತಿರುಗಿಸ್ಕೊಳ್ಳಿ ವರ್ಕ್. ಈ ಪೋರ್ಷನ್ಗೆ 12 ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಇದೆ. ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಸೆಕೆಂಡ್ ಕಲರು, ನೀವು ಬೇರೆ ಕಲರು ಹಾಕ್ಕೋಬೋದು ಬೀಡ್ಸ್ಗೆ.
ನಾನು ಒಂದೇ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸಣ್ಣ ಬೀಡ್ಸ್ ತೊಗೊಳ್ಳಿ, ಇದಕ್ಕಿಂತ ಇನ್ನೊಂಚೂರು ಸಣ್ಣ ಚಿಕ್ಕದು ಸಿಕ್ಕಿದ್ರೆ ತೊಗೊಳ್ಳಿ. ನನ್ನ ಹತ್ರ ಅದಿಲ್ಲ ಅಂತ ಇದರಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ನಾಟ್ ಹಾಕ್ಕೊಂಡು ಮತ್ತು ಎಲ್ಲಿ ಸ್ಟಾರ್ಟ್ ಮಾಡಿದ್ರೋ ಅಲ್ಲೇ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ಲಾಕ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ನಾಟ್ ಹಾಕ್ಕೊಂಡು ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತು ಮೂರು ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ರಿಂಗ್ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಪ್ರತಿಯೊಂದು ಚೈನ್ಗೂ ನೀವು ಬೀಡ್ ಹಾಕ್ಕೊಂಡು ಹೋಗ್ಬೋದು, ಇಲ್ಲ ಒಂದು ಬೀಡ್ ಹಾಕಿ ಒಂದು ಚೈನ ಖಾಲಿ ಬಿಡ್ಬೋದು. ನೋಡಿ ಈ ಥರ ಬೀಡ್ ಹಾಕ್ಕೊಳ್ಳಿ, ಬೀಡ್ ಲಾಕ್ ಏನು ಬೇಡ. ನೆಕ್ಸ್ಟ್ಗೆ ಒಂದು ಲಾಕ್ ಮಾಡ್ಕೊಳ್ಳಿ ಮತ್ತು ಒಂದು ಬೀಡ್ ಹಾಕ್ಕೊಳ್ಳಿ. ನಿಮ್ಗೆ ಡಿಸ್ಟೆನ್ಸ್ ಬೇಕು ಅಂದರೆ ಪಕ್ಕ ಹಾಕೋಬೇಡಿ. ಇದು ದೊಡ್ಡದಾಗಿರೋದ್ರಿಂದ ಬೀಡು ಸ್ವಲ್ಪ ಕ್ಲಮ್ಸಿ ಅನ್ನಿಸ್ಬೋದು ಮಾಡಿದ ಮೇಲೆ, ಚಿಕ್ಕ ಬೀಡಾದರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ಒಂದು ಲಾಕ್ ಮಾಡೋದು, ಒಂದು ಬೀಡ್ ಹಾಕ್ಕೊಳ್ಳೋದು, ಒಂದು ಲಾಕ್ ಮಾಡೋದು, ಒಂದು ಬೀಡ್ ಹಾಕ್ಕೊಳ್ಳೋದು. ಈ ಥರ ಪೂರ ಇಲ್ಲಿ ತನಕ ಬರಬೇಕು. ಯಾವುದು ಇಲ್ಲಿ ಚೈನ್ ಬಿಡಬಾರ್ದು, ಕ್ಲೀನಾಗಿ ಎಲ್ಲ ಚೈನ್ಗೂ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಈ ಥರ ಫುಲ್ ಪ್ಲೈನ್ ಬಿಟ್ಟರೂ ನಡೆಯುತ್ತೆ, ಈ ಥರ ಹಾಫ್ ಹಾಕ್ಬಿಟ್ಟು ಇಲ್ಲಿ ಪ್ಲೈನ್ ಬಿಟ್ಟರೂ ನಡೆಯುತ್ತೆ. ಇವಾಗ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಒಂದು ಲಾಕ್ ಮಾಡಿಕೊಂಡು ಈಗ ವರ್ಕ್ನ ತಿರುಗಿಸ್ಕೊಂಡು ನೋಡಿ ತಿರುಗಿಸ್ಕೊಂಡು ಈ ಥರ ಇಲ್ಲಿ ಬೀಡ್ ಹಾಕೊಳ್ತಾ ಹೋಗಬೇಕು. ಈಗ ಇಲ್ಲಿ ಮೂರು ಚೈನು, ಇದು ರಿವರ್ಸ್ ಹೋಗೋಕ್ಕಾಗೋದಿಲ್ಲ, ಹೀಗೆ ಇಲ್ಲೇ ಲಾಕ್ ಮಾಡಿ ಮತ್ತು ಇದೇ ಥರ ಇಲ್ಲಿ ಬೀಡ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಮೇಲಕ್ಕೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ನೋಡಿ ಈ ಥರ 9 ಇಲ್ಲ 10 ಬೀಡ್ ಹಾಕ್ಕೊಳ್ಳಿ, ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತು ಮೂರು ಚೈನ್ ಹಾಕಿ ನೀವು ಇಲ್ಲಿಗೆ ಎಂಡ್ ಮಾಡ್ಬೋದು, ಅಥವಾ ನಾನು ಅಂದ್ಕೊಂಡಿರೋದು ಆ ಥರ ಮಾಡ್ಕೋತಾ ಇದ್ದೀನಿ. ಮತ್ತು ಹಿಂಗೆ ತಿರುಗಿಸ್ಕೊಂಡು ಮತ್ತು ಮೂರು ಚೈನ್ ಹಾಕ್ಕೊಳ್ಳಿ ಈ ಕಡೆಗೆ, ಮತ್ತು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನಾನು ಆ ಕಡೆಯಿಂದ ಬರೋ ಬದಲು ಹಿಂಗೆ ಬರ್ತಾ ಇದ್ದೀನಿ. ಮತ್ತು ಈ ಕಡೆ ರಿವರ್ಸು, ಈ ಕಡೆ ಬೀಡ್ ಹಾಕ್ಕೊಳ್ತಾ ಬನ್ನಿ. ನೋಡಿ ಈ ಥರ ಬೀಡ್ ತಗೊಳ್ಳಿ. ಮತ್ತು ಅದೇ ಥರ ರಿಪೀಟ್ ಮಾಡಿ, ಈ ಥರ ಫುಲ್ ಬೀಡ್ಸ್ ಬರುತ್ತೆ. ನೋಡಿ ರಿವರ್ಸ್ ಬಂದಿದ್ದೀನಿ ನಾನು ಅಷ್ಟೇ, ಇನ್ನೇನಿಲ್ಲ. ಕಟ್ ಮಾಡಿ ತಿರ್ಗಾನು ಜಾಯಿನ್ ಮಾಡ್ಕೊಂಡು ಬರೋ ಬದಲು ಆ ಕಡೆಯಿಂದ ರಿವರ್ಸ್ ಬಂದು ಮೇಲೇನು ಬೀಡ್ಸ್ ಹಾಕಿ ಮತ್ತು ಲಾಕ್ ಮಾಡಿಬಿಟ್ಟು ಮತ್ತು ಮೂರು ಚೈನ್ ಹಾಕಿ ಮತ್ತೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ ಕಡೆಯಿಂದ ಬಂದರೂ ಅಷ್ಟೇ ಆಗುತ್ತೆ, ಈ ಕಡೆಯಿಂದ ಹಿಂಗೆ ಹೋದರೂ ಇದೇ ಥರ ಆಗುತ್ತೆ. ಸೊ ಈ ಥರ ಬರುತ್ತೆ.
ನೀವು ಇಲ್ಲಿ ಕುಚ್ಚಿ ಹಾಕಿದ್ರೆ ಫುಲ್ ಕ್ಲೋಸ್ ಆಗುತ್ತೆ, ಹಿಂಗೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಸೊ ಇದೊಂದು ಬೀಡು ಇಲ್ಲಿ ಮೇಲಿಂದು ಮುಗಿಸ್ಬಿಡ್ತೀನಿ ನಾನು. ಈ ಥರ ಬರುತ್ತೆ ನೋಡಿ. ಈಗ ಇದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಲಾಕ್ ಮಾಡಿಬಿಟ್ಟು ಮತ್ತೆ ಮೂರು ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳಿ. ಇದು ಸಣ್ಣ ಬೀಡಾದರೆ 10-11 ಆ ಥರ ಹಿಡಿಯುತ್ತೆ. ಸ್ವಲ್ಪ ದಪ್ಪ ಆದ್ದರಿಂದ 9 ಹಿಡಿಸಿದೆ. ಸೊ ನೋಡಿ ಅದನ್ನು ನೀವು ಹಾಕೋಬೇಕಾಗತ್ತೆ ಎಷ್ಟು ಅಂತ. ಈ ಥರ ಎಂಡ್ ಮಾಡಿಕೊಂಡು ಈ ಥರ ಹಾಕ್ಕೋಬೇಕು. ಇಲ್ಲಿ ಕುಚ್ಚು ಬಂದರೆ ಚೆನ್ನಾಗಿರುತ್ತೆ. ಕುಚ್ಚು ಹಾಕಿ ನೀವು, ಭಾಳ ಚೆನ್ನಾಗಿರುತ್ತೆ ಡಿಸೈನು. ಸೊ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೊಡೋದು ಮರಿಬೇಡಿ. ಇಷ್ಟ ಆಗಿದ್ದರೆ ಒಂದು ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜೊತೆ. ಸೊ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್. ಬೈ ಬಾಯ್.